ಸರ್ ಸಿಟಿ ಯೋಗೇಶ್ವರ್ಗೆ ಭಾರತೀಯ ಜನತಾ ಪಕ್ಷದ ಚಿನ್ನೇಡಿ ಟಿಕೆಟ್ ಕೊಡ್ತೀರಾ ಸರ್ ನೋಡಿ ಚನ್ನಪಟ್ಟಣ ಅದೀಗ ಕೇಂದ್ರ ಸಚಿವರಾಗಿರತಕ್ಕಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸಿದ ಕ್ಷೇತ್ರ ಚನ್ನಪಟ್ಟಣದ ಬಗ್ಗೆ ನಾವು ಏಕಪಕ್ಷೀಯ ನಿರ್ಣಯ ಮಾಡಕಾಗಲ್ಲ ಅವರ ಜೊತೆ ಸಮಾಲೋಚನೆ ಮಾಡಿ ಸಹಮತದ ನಿರ್ಣಯಕ್ಕೆ ಬರಬೇಕಾಗುತ್ತೆ ಇದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಪಾತ್ರವೇ ಬಹಳ ಜಾಸ್ತಿ ಇರೋದು ಹಾಗಾಗಿ ನಾವು ವಾಸ್ತವಿಕ ವಿಚಾರಗಳು ಏನು ನಮ್ಮ ಗಮನಕ್ಕೆ ಬಂದಿತ್ತು ಅದನ್ನ ಈ ಹಿಂದೆನೇ ಕೇಂದ್ರ ಸಚಿವರಾಗಿರತಕ್ಕಂತ ಕುಮಾರಸ್ವಾಮಿ ಅವರ ಜೊತೆನಲ್ಲಿ ಚರ್ಚೆ ಮಾಡಿದ್ದೇವೆ ಎನ್ಡಿಎ ಗೆಲ್ಲಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಎನ್ಡಿಎ ಸ್ಪರ್ಧೆ ಮಾಡುತ್ತೆ ಎನ್ಡಿಎ ಗೆಲ್ಲುತ್ತೆ ಆ ವಿಶ್ವಾಸವೂ ಇದೆ ಕಾಂಗ್ರೆಸ್ ನ ಅಸಹಾಯಕತೆ ವ್ಯಕ್ತ ಆಗ್ತಾ ಇದೆ ಅವರು ನೋಡಿ ರಾಮನಗರದಲ್ಲಿ ಉಪಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಜಿಲ್ಲೆ ಆದರೂ ಕೂಡ ಕಾಂಗ್ರೆಸ್ ದುರ್ಬಲ ಆಗಿದೆ ಅಲ್ಲಿ ಚನ್ನಪಟ್ಟಣದಲ್ಲಿ ಈ ಮೂಲಕ ಆಳುವ ಪಕ್ಷ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದೆ ನಮ್ಮತ್ರ ಸೂಕ್ತ ಮತ್ತು ಯೋಗ್ಯ ಗೆಲ್ಲುವ ಅಭ್ಯರ್ಥಿಗಳು ಇಲ್ಲ ಅನ್ನೋದು ಅವರ ದೌರ್ಬಲ್ಯದ ಪ್ರತೀಕ ಹಾಗಾಗಿ ಆ ದೌರ್ಬಲ್ಯದಿಂದಾಗಿ ಪ್ರಬಲರನ್ನು ಸೆಳೆಯುವ ಪ್ರಯತ್ನ ಸ್ವಾಭಾವಿಕವಾಗಿ ಮಾಡುತ್ತಾರೆ ಈ ಮೂಲಕ ಕಾಂಗ್ರೆಸ್ ನಾನು ಆ ಕ್ಷೇತ್ರದಲ್ಲಿ ವೀಕ್ ಅಂತ ಒಪ್ಪಿಕೊಂಡಿದೆ ಮತ್ತು ಅದರ ಜೊತೆಗೆ ಹಗರಣಗಳ ಭಾರ ಬೇರೆ ಅವರಿಗೆ ಕಾಡ್ತಾ ಇದೆ ಭ್ರಷ್ಟಾಚಾರದ ಭೂತ ಅವರನ್ನ ಬೆಂಬಿಡದೆ ಕಾಡ್ತಾ ಇದೆ ಯಾರು ಯಾವಾಗ ರಾಜೀನಾಮೆ ಕೊಡಬೇಕು ಯಾರು ಯಾವಾಗ ಜೈಲ್ ಕಡೆಗೆ ಮುಖ ಹೋಗ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಯಾವ ಟೈಮಲ್ಲಿ ಬೇಕಾದರೂ ಕಾಲನ ಕರೆ ಬಂದಾಗ ರಾಜೀನಾಮೆ ಹಾಗೆ ಕಾಲಕ್ಕೆ ತಕ್ಕಂತೆ ಜೈಲು ಹೋಗಬೇಕಾದ ಪರಿಸ್ಥಿತಿ ಬರಬಹುದು ಈಗ ಹೇಳ್ತಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪ್ಪು ತಿಂದವನು ನೀರು ಕುಡಿಬೇಕು ಇದು ಪ್ರಕೃತಿ ನಿಯಮ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕಾಗಿರೋದು ಕೂಡ ನಮ್ಮ ಸಂವಿಧಾನದ ಆಶಯ ತಪ್ಪು ಮಾಡಿದವನು ಹೊರಗಡೆ ಇದ್ರೆ ಅದು ಕಾನೂನು ದುರ್ಬಲ ಆಗಿಬಿಡುತ್ತೆ ಸಂವಿಧಾನ ದುರ್ಬಲ ಆಗುತ್ತೆ ಸಂವಿಧಾನ ದುರ್ಬಲ ಆಗಬಾರದು ಕಾನೂನು ದುರ್ಬಲ ಆಗಬಾರದು ಅಂದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಬೆಂಗಳೂರು ಅಭಿವೃದ್ಧಿ ಅಂದ್ರೆ ಅಡಿಗೆ 100 ರೂಪಾಯಿ ವಸೂಲಿ ಮಾಡೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಏನು ಮಾಡ್ತೀರಿ ಹೇಳಿ ಈಗ 150 ಆಗಿದೆಯಾ ಓ ಈಗ ಈ ಅತಿವೃಷ್ಟಿಗೆ ಸೆಸ್ ಬೇರೆ ಹಾಕ್ತಿರ್ಬೇಕು ಈ ಸರ್ಕಾರ ಮುಂಚೆ ಸೆಂಟ್ರಲ್ ಇದು ಸೆಂಟ್ರಲ್ ಪಾರ್ಟಿಗೆ ಹೈಕಮಾಂಡಿಗೆ ಕೊಡಬೇಕಾದ ಸೆಸ್ ಅಂತ ಹೇಳಿ ವಸೂಲಿ ಮಾಡ್ತಾ ಇದ್ರು ಈಗ ಮಳೆ ಬಂದಿರೋದು ಬೇರೆ ಅದಕ್ಕೆ ಬೇರೆ ಬೆಂಗಳೂರು ಜನನೇ ದಂಡ ಕೊಡಬೇಕಾ ನೀವು ಕೇಳಿ ಪ್ರತಿ ತಿಂಗಳು ಒಂದು ಅಡಿಗೆ 100 ರೂಪಾಯಿ ಕಲೆಕ್ಟ್ ಮಾಡ್ತಿರಲ್ಲ ಎಲ್ಲಿಗೆ ಹೋಗುತ್ತಾ ದುಡ್ಡು ಬೆಂಗಳೂರಿನ ಅಭಿವೃದ್ಧಿಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಬಳಕೆ ಆದರೆ ಬೋಟಲ್ ಓಡಾಡುವಂಥ ದುಸ್ಥಿತಿ ಬರ್ತಿರಲಿಲ್ಲ ಸಾವಿರಾರು ಜನ ಏರ್ಪೋರ್ಟ್ ತಲುಪಕ್ಕಾಗದೆ ಫ್ಲೈಟ್ ಹಿಡೀಲಿಕ್ಕಾಗದೆ ಶಾಪ ಹಾಕುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಬೆಂಗಳೂರಿನ ಗೌರವ ಮಣ್ಪಾಲು ಆಗ್ತಿರಲಿಲ್ಲ ನೋಡಿ 30 ವರ್ಷದಿಂದ ನಾವು ಕೇಳ್ತಾನೆ ಇದ್ದೀವಿ ಈಗ ಎಲ್ಲ ಸರಿ ಮಾಡ್ತೀವಿ ರಾಜಕಾಲುವೆ ಕ್ಲಿಯರ್ ಮಾಡ್ತೀವಿ ಕೆರೆಗಳನ್ನು ಒತ್ತುವರಿ ಮಾಡೋದನ್ನು ಬಿಡಿಸ್ತೀವಿ ಅನ್ನೋದನ್ನು ಕೇಳ್ತಾನೆ ಇದ್ದೀವಿ ರಾಜಕಾಲುವೆ ಎಲ್ಲ ಕ್ಲಿಯರ್ ಮಾಡಿಸಿ ಒತ್ತುವರಿನೆಲ್ಲ ಬಿಡುಗಡೆ ಬಿಡಿಸಿ ಬೆಂಗಳೂರಿನ ಕೆರೆಗಳನ್ನೆಲ್ಲ ಮುಳುಗಿಸಿರೋದನ್ನೆಲ್ಲ ವಾಪಸ್ಸು ಕೆರೆಗಳನ್ನು ನಿರ್ಮಾಣ ಮಾಡಿದರೆ ಬೆಂಗಳೂರಿಗೆ ಈ ದುಸ್ಥಿತಿ ಬರ್ತಿರಲಿಲ್ಲ ಆದರೆ ಏನು ಮಾಡ್ತೀರಿ ಹೇಳಿ ಈಗ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ವಸೂಲಿ ಕೆಲಸ ನಡೀತಾ ಇದೆ ಹಾಗಾಗಿ ಈ ಈ ಕಷ್ಟಕ್ಕೆ ಕಾಂಗ್ರೆಸ್ ಇರೋವರೆಗೂ ಪರಿಹಾರ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಅಡಿಗೆ 100 ರೂಪಾಯಿ ಇರಲಿಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಡಿಗೆ 100 ರೂಪಾಯಿ ಲಂಚ ಅಡಿಗೆ 100 ರೂಪಾಯಿ ಲಂಚ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಶುರು ಮಾಡಿರೋದು ಇಲ್ಲ 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 ಅವೆಲ್ಲ ಇರಲಿಲ್ಲ ಅವು ಇರಲೇ ಇಲ್ಲ ಈಗ ಈ ಸರ್ಕಾರ ಬಂದ ಮೇಲೆ ಶುರು ಮಾಡಿರೋದು ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಅಂತ ಬಂಬ್ಡ ಹೊಡಿತಾ ಇದ್ದಾರೆ ಈಗ ನಿಮಗೆ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನೋದನ್ನ ಎಲ್ಲ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಜಗತ್ತಿನಾದ್ಯಂತ ತೋರಿಸ್ಬಿಟ್ರು ಬೋಟಲ್ ಓಡಾಡಬೇಕಾಗಿದೆ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಸ್ವಿಮ್ಮಿಂಗ್ ಮಾಡಿಕೊಂಡು ಮನೆಗೆ ಹೋಗೋದು ಹಾಗೆ ಇದರಲ್ಲಿ ದೋಣಿನಲ್ಲಿ ಏರ್ಪೋರ್ಟಿಗೆ ಹೋಗೋದು ಬ್ರ್ಯಾಂಡ್ ಬೆಂಗಳೂರು ಅಂದರೆ
ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಹೇಳಿ ಈ ಹೇಳಿದ್ದೆ ಹೇಳಿ ಹೇಳಿದ್ದೆ ಹೇಳಿ ಕೇಳಿದ್ದೆ ಕೇಳಿ ನಿಮಗೂ ಮಾಧ್ಯಮದವರಿಗೂ ಕೂಡ ಅವರು ಹೇಳಿದ್ದೆ ಹೇಳಿದರೆ ಕೇಳಿದ್ದೆ ಕೇಳಿದ್ರೆ ಎಸ್ ಸರಿ ಅಂತ ಬರಿತೀರಿ ಹೇಳಿದ್ದನ್ನ ನೀವು ಅಲ್ವಾ ಹಾಗಾಗಿ ಅವರು ಯಾವ ಮುಖ ಇಟ್ಕೊಂಡು ಹೋಗ್ತಾರೆ